ವೇಣುಗೋಪಾಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೇಣುಗೋಪಾಲ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಮಲ್ಲೇಶ್ ಬಾಬು ಮೇಡಮ್. ಯಾಕೆ ಸರ್? ಅವರು ನಮ್ಗೆ ಎಚ್ ಡಿ ಕುಮಾರಸ್ವಾಮಿ ಯರಗೋಳು ಡ್ಯಾಮ್ ನಿರ್ಮಿಸಿದ್ದಾರೆ, ಮತ್ತೆ ಈಗ ಮೇಕೆದಾಟು ಇದರಲ್ಲಿ ನೀರು ನಮ್ಗೆ ಏನಾದ್ರು ಅನುಕೂಲ ಮಾಡ್ತಾರ ಒಂದು ಆಸೆ ಇದೆ. ಯಾಕಂದ್ರೆ JDS BJP ಕಮಾಂಡ್ ಆಗಿ ಸರ್ಕಾರ ಬಂದ್ರೆ ಸೆಂಟ್ರಲ್ ಅಲ್ಲಿ ಮೋದಿ ಅವ್ರ ಮುಖಾಂತರ ನಮ್ಗೆ ಮೇಕೆದಾಟು ನೀರನ್ನ ಅನುಕೂಲ ಮಾಡಿ ನಮ್ ಜಿಲ್ಲೆಗೆ ನೀರು ಕೊಟ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಇಲ್ಲಿ ಹಿಂದೆನೂ ಮೋದಿ ಅವರೇ ಇದ್ರು ಅಲ್ಲಿ, ನಿಮ್ ಕ್ಷೇತ್ರದಲ್ಲಿ BJP ಸಂಸದ ಮುನಿಸ್ವಾಮಿ ಅವರೇ ಇದ್ರಲ್ಲ ಸರ್, ಈಗ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮೇಡಮ್ ನಮ್ಗೆ. ಯಾಕಂದ್ರೆ ಇವ್ರು ನಮ್ಗೆ ಇಲ್ಲಿ ನಮ್ ಜಿಲ್ಲೆಗೆ ಸರ್ಕಾರ ಈ ತರ ಈ ಬಾಗಿಲು ಕೊಟ್ಟಿದೆಯಲ್ಲ, ಇದು ಕೊಡೋ ಬದಲು ನಮ್ಗೆ ನೀರು ಕೊಟ್ಟಿದ್ರೆ ಸಾಕಾಗಿತ್ತು ಮೇಡಮ್. ಇಡೀ ನಮ್ಮ ರಾಜ್ಯಕ್ಕೆಲ್ಲ ನಾವು ಅನ್ನ ಕೊಡ್ತಾ ಇದ್ವಿ. ಇದು ತುಂಬಾ ಬರಪೀಡಿತ ಅಂತ ಬಯಲು ಪ್ರದೇಶ ಮೇಡಮ್ ನಮ್ ಕೋಲಾರ ಜಿಲ್ಲೆ. ಕೋಲಾರದಲ್ಲಿ KC ವ್ಯಾಲಿ ಬರ್ತಾ ಇದೆಯಲ್ಲ ಸರ್, ಏನ್ ನಮ್ಮ ನೀರು ಅದು ಒಂಥರ ಸ್ಲೋಪ್ ಆಯ್ತು ಅಂತಾರ ಮೇಡಮ್? ಅದು ಯಾಕೆ ಸರ್, ಏನಾಯ್ತು? ಹೌದು ಹೌದು ಮೇಡಮ್, ಅದು ಈಗೇನು ಪರವಾಗಿಲ್ಲ, ಬರ್ತಾ ಬರ್ತಾ ಜನರೇಷನ್ ಚೇಂಜ್ ಆಗ್ತಾ ಇರ್ತಾ ಇಲ್ದಿದ ಕಾಯಿಲೆಗಳು ಬರ್ತಾ ಇದೆ. ಎಲ್ಲ ಮೆಡಿಸಿನ್ ಒಂದು ಎಲ್ಲ ಇದಾಗಿ ಎಲ್ಲ ಒಂಥರ ವಿಷಪೂರಿತ ಆಗ್ತದೆ ಮೇಡಮ್. ಮುಂದೆ ಬೆಳೆಗಳು ಏನು ಬೆಳವಣಿಗೆ ಆಗೋದಿಲ್ಲ, ಜನಗಳಿಗೂ ಒಂಥರ ಇಲ್ದಿದ ಕಾಯಿಲೆಗಳು ಬರ್ತವೆ. ಅದರಿಂದ ನಮ್ಗೆ ಈ ಮೇಕೆದಾಟ ನೀರನ್ನ ನಮ್ ಜಿಲ್ಲೆಗೆ ಏನಾದ್ರೂ ಅನುಕೂಲ ಮಾಡಿ ಬೆಳೆಗಳಿಗೆ ರೈತರಿಗೆ ಕುಡಿಯೋದಕ್ಕೆ. ಈಗ KH ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಅವರು ಕೋಲಾರದಲ್ಲಿ ಏನು ಕೆಲಸ ಮಾಡೇ ಇಲ್ವಾ? ಮಾಡಿದಾರೆ ಮೇಡಮ್, ಮಾಡಿದ್ರು ಈ ತರ ನೀರಿನ ವ್ಯವಸ್ಥೆ ರೈತರಿಗೆ ಏನು ಅನುಕೂಲ ಮಾಡಿಲ್ಲ ಮೇಡಮ್. ಇಲ್ಲಿ ಹಾಲು ಹಾಲು ಕೊಡ್ತೀವಿ ನಮ್ ಜಿಲ್ಲೆಯಿಂದ, ಹಾಲು ಹಾಲು ರೇಷ್ಮೆ ಕೊಡ್ತೀವಿ, ತರಕಾರಿ ಬೆಳೆಗಳನ್ನ ಬೆಳಿತೀವಿ, ಮಾವು ಬೆಳಿತೀವಿ, ಎಲ್ಲಾ ಬೆಳೆಗಳು ಇಲ್ಲಿ ನಮ್ ಜಿಲ್ಲೆಯಲ್ಲಿ ಬೆಳಿತಕ್ಕಂತ ಭೂಮಿ ಇದೆ, ಆದ್ರೆ ಇಲ್ಲಿ ನೀರಿಲ್ಲ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.